ಅಚ್ಚಾ, ಮನೇಲಿ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದ್ಯಲ್ಲ, ಇದಕ್ಕೆಲ್ಲ ಮೂಲ ಕಾರಣ ಹುಡ್ಕೋಕೆ ಹೋದ್ರೆ ಇದಕ್ಕೆಲ್ಲ ಕಾರಣ ನಾನೇ. ಪಾಪ, ಮನೆಯವರೆಲ್ಲ ನನಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ, ಇವ್ರಿಗೆ ನನ್ನಿಂದ ತೊಂದರೆ ಆಗಬಾರ್ದು. ಅಗಸ್ಯ ಸರ್, ಅಗಸ್ಯ ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಅನೇಕ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೌದು ಕಾವೇರಿ ಅವರ, ಹುಟ್ಟದಾಗಿಂದ ನಾನೋಸಿಸ್ ದೂರ ಇದ್ದಿದ್ದೇ ಇಲ್ಲ. ನನ್ನೋಸಿಸ್ ಬಾಂಡಿಂಗ್ ಹೇಗಿತ್ತು ಗೊತ್ತಾ? ಕ್ಷಮಿಸಿ ಅಗಸ್ಯ ಸರ್, ನನ್ನಿಂದ ನಿಮ್ಮಿಬ್ರು ಬಾಂಧವ್ಯನು. ಕಾವೇರಿ ಅವರೇ, ಈ ವಿಷಯದಲ್ಲಿ ನಿಮ್ಮನ್ನ ನೀವು ಹೇಳುತ್ತಂದು ಬೇಜಾರಾಗಬೇಡಿ. ನನಗೆ ಗಿಲ್ಟ್ ಫೀಲ್ ಆಗ್ತಾ ಇರೋದು ಒಂದೇ ವಿಷಯಕ್ಕೆ, ಸಿಸ್ನ ನಾನು ಅಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ದೋಳು, ನಿಮ್ಮ ವಿಷಯಕ್ಕೆ ಯಾಕೆ ಈಗ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸರ್, ಸಂಬಂಧಗಳನ್ನ ಹೀಗೆ ಬಿಡಬಾರ್ದು, ಹದ್ಗೆಟ್ಟು ಹೋಗ್ಬಿಡುತ್ತೆ. ನಾವು ಈಗಲೇ ಹೋಗಿ ಅನಿಕಾ ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬರೋಣ. ಹಾ, ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ಹೋಗ್ಬಾರಲ್ವಾ? ಹೇಳ ಕಾವೇರಿ ಅವರೇ, ಸಿಸ್ ಕೋಪದಲ್ಲಿ ಏನೇ ನಿರ್ಧಾರ ಮಾಡಿದ್ರು ಅವಳ ನಿರ್ಧಾರ ಕರೆಕ್ಟಾಗೇ ಇದೆ. ಏನ್ ಹೇಳ್ತಿದ್ದೀರಾ ಅಗಸ್ಯ ಸರ್? ಇಲ್ಲ ಕಾವೇರಿ ಅವರ, ನೀವೇ ನೋಡ್ತಾ ಇದ್ರಲ್ಲ, ಈ ಮನೆಯಲ್ಲಿದ್ದಾಗ ಬರೀ ಜಗಳ, ಈಗ ಅಲ್ಲಿ ಅವರು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಲ್ಲಿ ಬಾವಂಗೆ ಸಿಸ್ಗೆ ಪ್ರೈವಸಿ ಸಿಗತ್ತೆ. ಹಾಗೆ ನೋಡಕ್ಕೆ ಹೋದ್ರೆ ಅವರು ಅಲ್ಲೇ ಇರಬೇಕು, ಅದೇ ಸರಿ. ಸಂದರ್ಭ ಎಂಥದ್ದೇ ಆಗಿದ್ರು ಅವಳು ಹೋಗೋ ಕಡೆನೆ ಹೋಗಿದ್ದಾಳೆ, ಇದರಲ್ಲಿ ನಾವು ಇಂಟರ್ಫೇರ್ ಆಗೋದು ಬೇಡ. ಹೌದು, ಅಗಸ್ತ್ಯ, ನಾನಲ್ಲಿ ಶಶಿಕಾಂತ್ ಹತ್ರ ಏನು ಹೇಳಿದ್ನೋ ಅದನ್ನು ನೀನು ನಿನ್ನ ಹೆಂಡತಿ ಹತ್ರ ಹೇಳ್ತಿದ್ಯಾ? ಪರವಾಗಿಲ್ವೇ, ನನ್ನ ಮೊಮ್ಮಗ ಪ್ರಬುದ್ಧವಾಗಿ ಯೋಚನೆ ಮಾಡೋದನ್ನು ಕಲ್ತು ಬಿಟ್ಟಿದ್ದಾನೆ. ಅಜ್ಜಿ, ಆದರೂ ಅನಿಕಾ ಅವರು ಹೀಗೆಲ್ಲ ಕಣ್ಣೀರು ಹಾಕ್ಕೊಂಡು ಈ ಮನೆಯಿಂದ ಹೋಗ್ಬಾರ್ದಿತ್ತು. ಇದೆಲ್ಲ ಆಗಿದ್ದು ನನ್ನಿಂದಾನೆ ಅಂತ ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಗಿದೆ. ಅಲ್ಲ ಅಜ್ಜಿ, ನನ್ನ ಪಾಲ್ದಾಳು ಅಂತ ಮಾಡದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಈ ಹುದ್ದೆ ಪದವಿ ಯಾವುದು ನನಗೆ ಬೇಡ, ಈ ಹುದ್ದೆಯಿಂದ ದಯವಿಟ್ಟು ನನ್ನ ಕೆಳಗಡೆ ಇಳಿಸಿ. ನೋಡು ಕಾವೇರಿ, ನೀನು ಹಳ್ಳಿಲಿದ್ದಾಗ ಈ ಮನೆಗೆ ಬರ್ತೀನಿ ಅಂತ ಗೊತ್ತಿತ್ತ? ಅಗಸ್ತ್ಯನ ಮದ್ವೆ ಆಗ್ತೀನಿ ಅಂತ ಕೂಡ ಗೊತ್ತಿತ್ತ? ಅಥವಾ ನಮ್ಮ ಸ್ಕೂಲಲ್ಲಿ ನೀನ್ ಟೀಚರ್ ಆಗ್ತೀಯ ಅಂತ ಗೊತ್ತಿತ್ತ? ಇದು ಹಾಗೆ ಕಾವೇರಿ, ಅನಿಕಾ ಸಡನ್ ಆಗಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮಗೂ ನೋವಾಗಿದೆ. ನಮ್ಮ ಮನೆ ಮಗಳು ತನ್ನ ಗಂಡನ ಮನೆಗೆ ಹೋಗುವಾಗ ಸಂಪ್ರದಾಯದ ಪ್ರಕಾರವಾಗಿ ಅವಳನ್ನ ಕಳಿಸ್ಕೊಡ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ಏನು ಮಾಡೋದು, ಅವಳು ದುಡುಕ್ಬಿಟ್ಲು. ಜಿಲ್ಲಾಜಿ, ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರು ಹೀಗೆ ಮಾಡಿದ್ದೆ ಸರಿ ಅನ್ಸುತ್ತೆ. ನಾನು ಎಲ್ಲಿಂದನೋ ಬಂದವಳು, ಅಂಥದ್ರಲ್ಲಿ ನನಗೆ ಹುದ್ದೆ ಕೊಟ್ಟರೆ ಅವ್ರಿಗೆ ಬೇಜಾರಾಗ್ತಾ ಇರುತ್ತಾ? ಅಲ್ಲ ಅಜ್ಜಿ, ತಾತ ಯಾಕೆ ಹೀಗೆ ಮಾಡಿದ್ರು, ನನ್ನನ್ನೇ ಯಾಕೆ ಪಾಲ್ದಾರಳಾಗಿ ಮಾಡಿದ್ರು?